ರೇವಣ ಸರ್ ಸ್ಟ್ಯಾಂಡ್ ಬೈ ಡಿ ಕೆ ಶಿವಕುಮಾರ್ ಅವರ ಇಲ್ಲ ಅದರಲ್ಲಿ ಕೆಲವೊಂದಿಷ್ಟು ಆತುರದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತೀರಾ ಏನು ಇಲ್ಲಲ್ಲ ಅವರು ಹೇಳಿದ್ದ ರೀತಿ ಸರಿ ಇದೆಯೋ ಇಲ್ವೋ ನನಗೂ ಸ್ವಲ್ಪ ಗೊಂದಲ ಇದೆ ನಾನು ಏಕದಮ್ ನಾನು ಕಾಮೆಂಟ್ ಮಾಡಲ್ಲ ಯಾಕೆಂದರೆ ಈಗ ಬಂದ ತಕ್ಷಣ ಆಗದಿಂದ ಹೇಳ್ತಾ ಇದ್ದೀನಿ ಆದರೆ ಟೆರರಿಸಮ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಲಿ ಒಪ್ಕೊಳ್ಳೋದಾಗಲಿ ಅವರೂ ಅಲ್ಲ ನಾವು ಅಲ್ಲ ಪಕ್ಷನೂ ಅಲ್ಲ ಭದ್ರತೆ ವಿಚಾರದಲ್ಲಿ ಈ ರೀತಿ ಸರಿ ಆಗೋದಿಲ್ಲ ಅದು ಯಾರೇ ಆಗಿಲ್ಲ ಮಾತಾಡಿದ್ರು ತಪ್ಪೇ ಆಗುತ್ತೆ ಅದನ್ನು ನಾವು ಒಪ್ಕೋತೀವಿ ಅಂತ ಹೇಳೋಕ್ಕಾಗಲ್ಲ ನಮಗೂ ಆತ್ಮಸಾಕ್ಷಿ ಆದರೆ ಇದನ್ನು ಪಕ್ಷಕ್ಕೂ ಕಾ ಮಾಡಿ ಮಾತಾಡೋದನ್ನು ಅಲ್ಲಿವರೆಗೂ ಹೋಗೋದನ್ನು ಅಂದೇ ಸರಿಯಾದ ಸಮಜಸವಂತ ಅನೇಕ ಘಟನೆಗಳು ನಾನು ಮಾತಾಡ್ಬಿಡ್ತೀನಿ ಪ್ಲೀಸ್ ಈಗ ಇಂಥ ವಿಷಯಗಳಲ್ಲಿ ಬಿ ಜೆ ಪಿಯವರಾಗಲಿ ಆರ್ ಎಸ್ ಎಸ್ ಅವರಾಗಲಿ ಇವಾಗ ಇದನ್ನು ಹುಟ್ಟಾಗ್ತಾ ಇದ್ದಾರಲ್ಲ ನಡೆಸ್ತಾ ಇದ್ದಾರಲ್ಲ ವಿದ್ಯಮಾನಗಳು ಇವರು ಯಾರಾದರೂ ಈ ಇದರಲ್ಲಿ ತೊಂದರೆ ಆಗಿರೋದಾಗಲಿ ಸಾವಾಗಿರೋದಾದ್ರೆ ಇದೆಯಾ ಇಂಥ ವಿಷಯಗಳಲ್ಲಿ ರಾಷ್ಟ್ರದ ಐಕ್ಯತೆಗೆ ಸಮತ್ರ ಸಮದ್ರತೆಗೆ ಯಾರು ಸತ್ತಿರೋರು ಇಂದಿರಾ ಗಾಂಧಿ ಏನಕ್ಕಾಗಿಸ್ಲು ರಾಜೀವ್ ಗಾಂಧಿ ಏನಕ್ಕಾಗಿಸ್ಲು ಅದರಿಂದ ಎಷ್ಟು ಜನ ಮಹಾತ್ಮ ಗಾಂಧಿ ಏನಕ್ಕೆ ಇಟ್ಕೊಂಡ್ಕೊಂಡ್ರು ಅವ್ರನ್ನ ಓಲೈಸೋ ಜನ ಯಾರು ಇವೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಇದ್ರ ಪರವಾಗಿಲ್ಲ ಯಾವ ಒಂದು ಎರಡು ಘಟನೆಗಳನ್ನ ತೊಗೊಂಡ್ಬಿಟ್ಟಿದ್ದೇನೆ ಇಡೀ ಇದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಯಾರಿಗೋ ಒಬ್ಬರಿಗೆ ಬೈದ ಕುಲಕ್ಕೆ ಅಂದರೆ ಎಲ್ಲಗೋ ನಮ್ಮ ಮನೆಗೆಲ್ಲ ಆಯಿತು ಅಂತ ಹಂಗಾಗೋದಲ್ಲ ಇವತ್ತಿಗೂ ಕೂಡ ನಾವು ಬದ್ಧತೆ ಇದೆ ರಾಷ್ಟ್ರ ಕಟ್ಟಿರೋರು ನಾವು ಇವಾಗ ಚೈನಾ ಬಾರ್ಡ್ರ್ ಗಲಾಟೆ ನಡೀತಾ ಇದೆ ಚೈನಾ ಬಾರ್ಡ್ರ್ ನಾವು ಹಂಗ್ ಆವತ್ತಿಂದ ಏನು ಇದಾಗಿತ್ತಾ ಹಿಂದೆ ಪ್ರಪ್ ನಾವು ಪ್ರಾರಂಭಿಕ ದಿನಗಳಲ್ಲಿ ನಮ್ಮ ಮಿಲ್ಟ್ರಿ ಸ್ಟ್ರೆಂತ್ ಎಷ್ಟಿತ್ತು ಇವತ್ತಿನ ಸ್ಟ್ರೆಂತ್ ಎಷ್ಟಿದೆ ಆದಾಗ್ಯೂ ಕೂಡ ಅವರ ಚೇಷ್ಟೆ ನಡೀತಾ ಇದೆಯಲ್ಲ ಇದನ್ನು ನಾವು ಒಪ್ಪೋದ ಇವರು ಉಲಾಮ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಆಗೇ ಇಲ್ವಾ ದೆರ್ ವಾಸ್ ರೆಕಾರ್ಡ್ಸ್ ಅದನ್ನು ರಾಜಕೀಯ ಸಂಬಂಧದಲ್ಲಿ ಸಮಯದಲ್ಲಿ ಉಪಯೋಗಿಸ್ಕೊಂಡಿದ್ದೇ ಹೊರತು ಬಿ ಜೆ ಪಿ ಇವರಿಂದ ಸರ್ಜಿಕಲ್ ಸ್ಟ್ರೈಕ್ ಆಯಿತು ರಾಷ್ಟ್ರ ಜನ ನೋಡ್ತಾರೆ ಒಂದು ವಿಷಯ ನಾನು ಹೇಳಿ ಬಯಸ್ತೀನಿ ಇಲ್ಲಿ ವ್ಯಾಖ್ಯಾನ ನಡಿಬೇಕಾದಾಗ ಅಲ್ಲಿ ಎಲ್ಲ ಪೂವರ್ ಫ್ಯಾಮಿಲೀಸ್ ಇಂದ ಬರ್ತಿರೋರು ಐ ಸಿ ಸಿಗ್ ಸೇರ್ತಿರೋರು ಅಂತ ದಯವಿಟ್ಟು ಈಗಿನ ಒಂದು ವಿದ್ಯಮಾನಗಳನ್ನ ನೋಡಿ ಎನ್ ಐ ಎ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ನ ನೋಡಿ ಯಾಕೆ ಬೆಂಗಳೂರಲ್ಲೇ ಒಬ್ಬ ಆಪ್ತಮಾಲಜಿಸ್ಟ್ ಅರೆಸ್ಟ್ ಆದಾಗ ಅಬ್ದುಲ್ ರೆಹಮಾನ್ ಅಂತ ಎಮ್ ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿದ್ದಾಗ ಹಿ ಹಿಮ್ಸೆಲ್ಫ್ ಎಸ್ ಕನ್ಫೆಸ್ಡ್ ನಾನು ಡಾಕ್ಟರು ನಾನು ಅಪ್ಲಿಕೇಶನ್ಸ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ರಾಕೆಟ್ ಅಪ್ಲಿಕೇಶನ್ಸ್ ಮಾಡ್ಕೊಟ್ಟಿದ್ದೀನಿ ಐ ಎಸ್ ಐ ಎಸ್ಗೆ ಅಂತ ಹೇಳಿರುವಂಥದ್ದು ಕೇರಳದಲ್ಲಿ ಡಿ ಜಿ ಪಿನೇ ಹೇಳಿರೋವಂಥದ್ದು ಡಾಕ್ಟರ್ಸು ಇಂಜಿನಿಯರ್ಸು ಇದ್ದಾರೆ ಅಂತ ಸೊ ಎಲ್ಲೋ ಒಂದು ಕಡೆ ಇವ್ರ ವ್ಯಾಖ್ಯಾನ ನಡೀತಿರೋವಂಥದ್ದು ತಪ್ಪಾಗತ್ತೆ ಹೇಗೂ ಇರಲಿ ಬಟ್ ನಾನು ಹೇಳ್ತಿರೋದು ಇಷ್ಟೇ ಯಾವುದೋ ಒಂದು ಚಿಲುಮೆ ಆಗಿದೆ ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಒಂದು ಬ್ಲಾಸ್ಟ್ಗೆ ಸಂಬಂಧ ಪಡಿಸಿ ನಾವ್ ಯಾರೋ ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಕೃತ್ಯಕ್ಕೆ ಇಷ್ಟೊಂದೆಲ್ಲ ಒಂದು ಶುಲ್ಲಕವಾದಂತಹ ಒಂದು ಹೇಳಿಕೆಗಳನ್ನೆಲ್ಲ ಕೊಟ್ರೆ ನಿಜವಾಗ್ಲೂ ಒಂಥರ ಬೇಸರ ಅದೇ ಅಲ್ವಾ ಇಲ್ಲ ನಮಗೆ ಬೇಕಾಗಿರ್ಲಿಲ್ಲ ಅದು ವಿ ನೆವರ್ ವಾಂಟೆಡ್ ಇಟ್ ನಾವು ಶುರು ಇವಾಗ ಮಾತೆತ್ತಿದ್ರೆ ಇವರೆಲ್ಲ ಹೇಳ್ತಾರೆ ಹಿಜಾಬ್ ಅಂತ ಹೇಳ್ತಾರೆ ಹಲಲ್ ಅಂತ ಹೇಳ್ತಾರೆ ಸರ್ ನಾನು ಈಗಲೂ ಹೇಳ್ತಾ ಇದ್ದೀನಿ ಹಿಜಾಬ್ ಸ್ಟಾರ್ಟ್ ಮಾಡಿದ್ ನಾವಲ್ಲ ಹಲಲ್ ಸ್ಟಾರ್ಟ್ ಮಾಡಿದ್ ನಾವಲ್ಲ ಅದೆಲ್ಲ ಒಂದ್ ತಾತಿಗ ಅದೆಲ್ಲ ಕೋರ್ಟಲ್ ಕೇಸ್ ಇರುವಂತದ್ದು ಅವಾಗ ಮುಂದ್ ಬಂದ ಮುಂದೆ ಬಂದಿದ್ದು ಈ ಬ್ಲಾಸ್ಟ್ ಗು ಈ ತರ ಹೇಳ್ತಾರೆ ಅಂತ ಹೇಳಿದ್ರೆ ನನ್ ನೋಡಿ ಇದೇ ಅಲ್ಲ ಒಂದ್ ನಿಮಿಷ ಇದೇ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಮುಗಿಸಕ್ಕೆ ನೋಡ್ತೀರಾ ಈಜಾಬು ಅಲ್ಲ ಅಲ್ಲ ಯಾರ್ ಸ್ಟಾರ್ಟ್ ಮಾಡ್ದವ್ರು ಕಾಲೇಜಲ್ಲಿ ಉಟ್ಕೊಂಡಿದ್ದೇರಿ ಯಾವ ಕಾಲೇಜ್ ಯಾವಾಗ ಉಟ್ಕೊಂತ ನಡೀತಾ ಇದ್ದೀನಿ ಕಸ್ಟಮ್ಸ್ ನೀವು ತಡೆಯಕ್ಕೆ ಹೋದಾಗ ಹೋಗ್ತೀವಿ ಬಂದ ನಿಮಿಷ ಹೇಳ್ಬಿಡ್ತೀನಿ ಕೋರ್ಟ್ ಯಾವಾಗ ಹೋಯ್ತದ

ಇಂಥವನ್ನೆಲ್ಲ ನೀವು ಎರಡ್ ಸಾವಿರದ ಹದಿನೈದನೇ ಬಿಟ್ಟಿದಿರಲ್ಲ ಇದು ಕರೆಕ್ಟ್ ಆ ಮಾಡಿದ್ ನೀವೆಲ್ಲ ಅವಾಗ ಐಎಸ್ಐ ಪ್ರೇರಿ ಅಷ್ಟೊಂದ್ ಜನ ಅಷ್ಟೊಂದ್ ಜನ ಬಿಟ್ಟಿದ್ದೀರಾ ಈ ಶಾರೀಕ್ ವಿಚಾರದಲ್ಲಿ ಇದೆಯಲ್ಲ ಅವ್ನ್ ಬಾಂಬ್ ಬ್ಲಾಸ್ಟ್ ವಿಚಾರದಲ್ಲಿ ಕುಕ್ಕರ್ ಬ್ಲಾಸ್ಟ್ ಅವ್ನು ಐ ಎಸ್ ಐ ಪ್ರೇರಿತಾರೆ ಸರ್ ಅವನು ಗೋಡೆ ಒಂದೇ ಒಂದೇ ನಿಮಿಷ ಅವಾಗಲೇ ನಾನು ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದೀನಿ ರೇವಣ್ಣ ಅವರು ಹೇಳ್ಬಿಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳನ್ನ ಇಂಥ ಕೃತ್ಯವನ್ನ ಸಮರ್ಥ ಪ್ರಶ್ನೆನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅದ್ರಲ್ಲೇ ನೋಡೋ ನಾವು ಕೂಡ ಯಾವ ಕಾರಣಕ್ಕೂ ಸಮರ್ಸಲ್ಲ ಬಟ್ ದ ಸೇಮ್ ಟೈಮ್ ಚಿಲುಮೆ ಪ್ರಕರಣನೂ ಕೂಡ ಈ ದೇಶಕ್ಕೆ ಗಂಡಾಂತರ ಈ ದೇಶಕ್ಕೆ ಯಾಕೆ ಯಾಕೆ ಅಂತಂದ್ರೆ ಅಂತಂದ್ರೆ ಒಂದೇ ಅಂಶ ಸರ್ ಚಿಲುಮೆಯಲ್ಲೂ ಕೂಡ ಈ ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥ ಮತದಾರನ ಇದನ್ನ ಕದೀತೀರಿ ಅಂತ ಅಂದ್ರೆ ಅದು ಭ್ರಷ್ಟಾಚಾರಕ್ಕಿಂತ ದೇಶದ ಸಮಗ್ರತೆಗಿಂತ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಇದು ಮಾಡುದು ಕಂಪೇರ್ ಮಾಡಿ ಕಂಪೇರ್ ಮಾಡ್ತಾನೆ ಇಲ್ಲ ಮದ್ವೆ ಹೇಳ್ಬಿಟ್ಟಿದ್ವಿ ಮಾಡಂಗಿಲ್ಲ ಅಂತ ಮಾಡಿದ್ರು ತಪ್ಪೆ ಅಂತ ಹೇಳ್ಬಿಟ್ಟಿದೀವಿ ಅದ್ರ ಜೊತೆಗೆ ಇದು ಕೂಡ ಈ ರಾಜ್ಯದಲ್ಲಿ ನೋಡಿ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವ್ರು ಬಂದ ಮೇಲೆ ಐ ಪಿ ಎಸ್ ಆಫೀಸರ್ಗಳು ಪಿ ಎಸ್ ಐ ಹಗರಣದಲ್ಲಿ ಜೈಲಿಗೆ ಹೋದ್ರು ಈ ಚಿಲುಮೆ ಹಗರಣದಲ್ಲಿ ಐ ಎ ಎಸ್ ಸಸ್ಪೆಂಡ್ ಆಗಿದ್ದಾರೆ ಬಹಳ ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಯಾವ್ದೋ ಚಿಲುಮೆ ಯಾವ್ದೋ ಚಿಲುಮೆ ಅಂತ ಅಂದ್ರೆ ಏನ್ ಮಾಡ್ತೀರಿದೀರಿ ಅಂಗಾರೆ ಸರ್ಕಾರ ಏನ್ ನಡೆಸ್ತಿದೀರಿ ಹಂಗಾರೆ ನೀವು ನೀವ್ ಸರ್ಕಾರ ನಡೆಸ್ತಾ ನಿಮ್ಮ ಮೇಲೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅನುಮಾನ ಬರುತ್ತೆ ಅಂತಂದ್ರೆ ಅಲ್ಲ ಗುಜರಾತ್ ಅಲ್ಲಿ ಅತ್ಯಾಚಾರಿ ಇದ್ದಂತವರನ್ನ ಕ್ಷಮಾದಾನ ಮಾಡಿ ಬಿಡುಗಡೆ ಮಾಡ್ತಾರೆ ಕಾರ್ಯಕ್ರಮವನ್ನು ಮುಗಿಸಬೇಕು ಧನ್ಯವಾದಗಳು ಎಲ್ಲರೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ರಾಜಕೀಯ ಪಕ್ಷಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಆಂತರಿಕ ಭದ್ರತೆಯ ವಿಚಾರದಲ್ಲಿ ರಾಜಕೀಯವನ್ನು ದಯವಿಟ್ಟು ಯಾವ್ಯಾವುದಕ್ಕೂ ಕಂಪೇರ್ ಮಾಡ್ಕೊಂಡು ತರಬೇಡಿ ಐ ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು